ನಾವು ಒಕ್ಕಲಿಗರಾಗಿ ಗೌಡರಾಗಿ ಹುಟ್ಟಿದ್ರೂ ಕೂಡ ನಮ್ಮ ಮನೆಗಳಲ್ಲಿ ನಮ್ಮನ್ನೆಲ್ಲ ಎತ್ತಿ ಆಡಿಸಿದಂಥವರು ಮಡಿವಾಳ ಸಮಾಜದವರು. ನಾವು ಒಕ್ಕಲಿಗರಾಗಿ ಗೌಡರಾಗಿ ಹುಟ್ಟಿದ್ರೂ ಕೂಡ ನಮ್ಮ ಮನೆಗಳಲ್ಲಿ ನಮ್ಮನ್ನೆಲ್ಲ ಎತ್ತಿ ಆಡಿಸಿದಂಥವರು ಮಡಿವಾಳ ಸಮಾಜದವರು. ಯಾವ ರೀತಿ ಮಡಿವಾಳ ಜನಾಂಗ ಅವನತಿ ಹೊಂತಾ ಇದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ನಿದರ್ಶನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾವ ರೀತಿ ಮಡಿವಾಳ ಜನಾಂಗ ಅವನತಿ ಹೊಂತಾ ಇದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ನಿದರ್ಶನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮಡಿವಾಳ ಸಮಾಜನೇ ಇಲ್ಲ ನಮ್ಮ ಕಡೆನೆಳೆಯಲಿ, ಮಡಿವಾಳ ಸಮಾಜನೇ ಇಲ್ಲ ನಮ್ಮ ಕಡೆನೆಳೆಯಲಿ. ದಯವಿಟ್ಟು ಕುಡಿತವನ್ನ ಫಸ್ಟ್ ಬಿಡಿಸಿ, ದಯವಿಟ್ಟು ಕುಡಿತವನ್ನ ಫಸ್ಟ್ ಬಿಡಿಸಿ. ಈ ಎರಡೂ ಜಿಲ್ಲೆಗಳಿಗೆ JDS ಪಕ್ಷದಲ್ಲಿ ಒಂದೇ ಒಂದು ಜಿಲ್ಲಾ ಪರಿಷತ್ ಗೆದ್ದಿದೆ ಅಂತಂದ್ರೆ ಅದು ರಾಜಗೋಪಾಲ್ ಅವರ ಸಂದರ್ಭದಲ್ಲಿ. ಈ ಎರಡೂ ಜಿಲ್ಲೆಗಳಿಗೆ JDS ಪಕ್ಷದಲ್ಲಿ ಒಂದೇ ಒಂದು ಜಿಲ್ಲಾ ಪರಿಷತ್ ಗೆದ್ದಿದೆ ಅಂತಂದ್ರೆ ಅದು ರಾಜಗೋಪಾಲ್ ಅವರ ಸಂದರ್ಭದಲ್ಲಿ. ರಾಜಕೀಯದ ಅಧಿಕಾರ, ಆರ್ಥಿಕ ಅಧಿಕಾರ ಸಿಗದೆ ಹೊರತು ಮಡಿವಾಳ ಸಮಾಜ ಉದ್ಧಾರ ಆಗೋದಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯದ ಅಧಿಕಾರ, ಆರ್ಥಿಕ ಅಧಿಕಾರ ಸಿಗದೆ ಹೊರತು ಮಡಿವಾಳ ಸಮಾಜ ಉದ್ಧಾರ ಆಗೋದಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ಏನು ಇವತ್ತು ಮಡಿವಾಳ ಮಾಚಿದೇವರ ಒಂದು ಸಭೆಯ ಪೂರ್ವಭಾವಿ ಚಿಂತನೆಯಲ್ಲಿ ಭಾಗವಹಿಸಿರ್ತಕ್ಕಂತ ತಮ್ಮೆಲ್ಲರಿಗೂ ಒಂದು ಕೆಲವು ವಿಚಾರಗಳನ್ನ ಹೇಳಿ ನಾನು ನಿರ್ಗಮಿಸಬೇಕು ಅಂತಿದ್ದೀನಿ. ಬಂಧುಗಳೇ, ಏನು ಈ ಮಡಿವಾಳ ಸಮಾಜ ಇದೆ, ಈ ಸಮಾಜಕ್ಕೂ ಮತ್ತು ಬೇರೆ ಸಮಾಜಗಳಿಗೂ ಅವಿನಾಭಾವವಂತ ಸಂಬಂಧ ಇದೆ. ನಮ್ಮನ್ನೆಲ್ಲ ಎತ್ತಿ ಆಡಿಸಿದಂಥ ಜನ ಈ ಸಮಾಜದವರು. ನಾವು ಒಕ್ಕಲಿಗರಾಗಿ ಗೌಡರಾಗಿ ಹುಟ್ಟಿದ್ರೂ ಕೂಡ ನಮ್ಮ ಮನೆಗಳಲ್ಲಿ ನಮ್ಮನ್ನೆಲ್ಲ ಎತ್ತಿ ಆಡಿಸಿದಂಥವರು ಮಡಿವಾಳ ಸಮಾಜದವರು. ಒಂದೇ ಒಂದು ಎಕ್ಸಾಂಪಲ್ ಅನ್ನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾವ ರೀತಿ ಮಡಿವಾಳ ಜನಾಂಗ ಅವನತಿ ಹೊಂತಾ ಇದೆ ಅನ್ನೋದ್ರ ಬಗ್ಗೆ ಒಂದೇ ಒಂದು ನಿದರ್ಶನ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮ್ಮ ಹಳ್ಳಿ ಕಾಡೇನಹಳ್ಳಿನಲ್ಲಿ ಒಂದು ದೊಡ್ಡ ಮಡಿವಾಳ ಸಮಾಜದ ಒಂದು ಮನೆ ಇತ್ತು. ಸುಮಾರು 6 ಜನ ಅಣ್ಣತಮ್ಮಂದರು, ಒಳ್ಳೆ ಮಾನ್ಯದ ಜಮೀನುಗಳು ಬಂದಿತ್ತು, ಎಲ್ಲ ಸ್ಥಿತಿವಂತರಾಗಿ ಕೂಡ ಇದ್ರು ಆ ಮಡಿವಾಳ ಸಮಾಜದ ಒಂದು ಜನಾಂಗದವರು. ಅವರು ಕ್ರಮೇಣ ಕುಡಿತಕ್ಕೆ ಬಲಿಯಾಗಿ ಆ ಕುಡಿಯೋದನ್ನ ವ್ಯಸನ ಮಾಡಿಕೊಂಡು ಅಣ್ಣ ತಮ್ಮಂದರು 6 ಜನ ಕೂಡ ಒಬ್ಬೊಬ್ಬರಾಗಿ ತೀರೋದು. ಕೊನೆಗೆ ಯಾವ ರೀತಿ ಬಂತು ಅಂದ್ರೆ ನಮ್ಮ ಊರಿನಲ್ಲಿ ಈಗ ಆ ಮನೆತನನೇ ಇಲ್ಲ, ಮಡಿವಾಳ ಸಮಾಜನೇ ಇಲ್ಲ ನಮ್ಮ ಕಡೆನೆಳೆಯಲ್ಲಿ. ಆ ಒಂದು ಪರಿಸ್ಥಿತಿಗೆ ಬಂತು ಆ ಕುಟುಂಬ. ನಮ್ಮ ಹಳ್ಳಿನಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯ ಆಗಬೇಕಾದ್ರೆ ಮೊದಲಿಗೆ ಮಡಿವಾಳ ಜನಾಂಗ ಇರಬೇಕು. ತಮ್ಮ ಪಂಜನ್ನ ಮುಂದೆ ಇಟ್ಟುಕೊಂಡು ಬಂದ್ರೇನೆ ಆ ಒಂದು ಮಂಗಳ ಕಾರ್ಯ ಆಗ್ತಕ್ಕಂಥದ್ದು. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಹಳ್ಳಿನಲ್ಲಿ ಏನಾದರೂ ಪಂಜನ್ನ ಇಟ್ಕೊ ಬರಬೇಕಾದ್ರೆ, ಒಳ್ಳೆ ಕಾರ್ಯ ಆಗ್ಬೇಕಾದ್ರೆ ನಮ್ಮ ಪಕ್ಕದ ಊರಿನಿಂದ ಕರ್ಕೊಂಡು ಬರ್ತೀವಿ. ನಮ್ಮ ಪಕ್ಕದ ಹಳ್ಳಿ ಬೈಪ್ನಹಳ್ಳಿಯಿಂದ ಅವರನ್ನು ನಾವು ಕರ್ಕೊಂಡು ಬರ್ತೀವಿ. ಅನೇಕ ರೀತಿಯಾದಂತಹ ಜಮೀನುಗಳು ಅವರಿಗೆ ಇನಾಮ್ ಅಬಾಲಿಷನ್ ಆಕ್ಟ್ ಬಂದ ನಂತರ ಅವ್ರಿಗೆ ಅನೇಕ ಜಮೀನುಗಳು ಬಂದವು. ಆ ಜಮೀನುಗಳನ್ನ ಕೂಡ ಮಾರ್ಕೊಂಡು ಹೊರಟು ಕೊನೆಗೆ ಆ ಕುಟುಂಬನೇ ಇಲ್ಲದೆ ಇರತಕ್ಕಂತ ಒಂದು ಪರಿಸ್ಥಿತಿ ಬಂತು. ಒಂದನ್ನ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು ಏನು ಅಂತಂದ್ರೆ, ದಯವಿಟ್ಟು ಕುಡಿತವನ್ನ ಫಸ್ಟ್ ಬಿಡಿಸಿ. ಯಾವಾಗ ನಮ್ಮ ಒಂದು ಕುಟುಂಬಗಳು ಕುಡಿತವನ್ನ ಬಿಡ್ತಾರೋ, ನಿಜಕ್ಕೂ ಕೂಡ ಆಗ ಕುಟುಂಬಗಳು ಮುಂದುವರಿಯೋದಿಕ್ಕೆ ಪ್ರಾರಂಭ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಈಗಾಗಲೇ ನಮ್ಮ ರಾಜಗೋಪಾಲ್ ಅವರು, ಇವತ್ತು ರಾಜಗೋಪಾಲ್ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ಅವರ ಹೆಂಡತಿಯವರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಕೂಡ ಆಗಿದ್ದು ಬಹುಶಃ ನನಗೊಂದು ಗರ್ವದ ಸಂಗತಿ. ಯಾಕೆಂದ್ರೆ ಅವರು ಎಲ್ಲಿ ಗೆದ್ರೋ ಆ ನಮ್ಮ ಕ್ಷೇತ್ರದಿಂದನೇ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ, ಮತ್ತು 2 ಸಾರಿಗೆ ಅವರು ಗೆದ್ದಂತ ಒಂದು
ಕ್ಷೇತ್ರ ನಮ್ಮ ಬೈರಕೂರು ಕ್ಷೇತ್ರ. ಏನು ರಾಜಕೀಯದಲ್ಲಿ ಇನ್ನೂ ಅಂಬೆಗಾಲು ಕೂಡ ಇಟ್ಟಿರಲಿಲ್ಲ. ಕಮ್ಯುನಿಸ್ಟ್ ಪಕ್ಷದಲ್ಲಿ ಸಿಪಿಎಂಕಿ ಜೈ 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 ಅನ್ಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಬೈರಕೂರಿನಲ್ಲಿ ಯಾರನ್ನ ನಾವು ಕ್ಯಾಂಡಿಡೇಟ್ ಮಾಡಬೇಕು, ಎ ಗ್ರೂಪ್ ಬಂತು. ಬಂದಂತ ಸಂದರ್ಭದಲ್ಲಿ ಅಲ್ಲಿ ಹರಿದು ಹಂಚೋಗಿದ್ವಿ. ಜನತಾದಳ ಯು ಅಂತ ಒಂದು ಫ್ಯಾಕ್ಷನ್ನು, ಜನತಾದಳ ಎಸ್ ಅಂತ ಒಂದು ಫ್ಯಾಕ್ಷನ್ನು, ಎರಡು ಫ್ಯಾಕ್ಷನ್ ಇದ್ವು. ಎರಡು ಫ್ಯಾಕ್ಷನ್ನಲ್ಲಿ ಆ ಒಂದು ಸಂದರ್ಭದಲ್ಲಿ ಆಲಂಗೂರು ಶ್ರೀನಿವಾಸ್ ಅವರು ನಮಗೆ ಬಿಟ್ಕೊಟ್ರು, ನಿಮ್ಮ ಇಷ್ಟ ಯಾರನ್ನಾದ್ರೂ ನೀವು ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ ಅಂತ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ರಾಜಗೋಪಾಲ್ ಅವ್ರನ್ನ ನಾವು ಕ್ಯಾಂಡಿಡೇಟ್ ಮಾಡಿಕೊಂಡಾಗ ಇನ್ನೇನು ಇನ್ನೊಬ್ಬ ವ್ಯಕ್ತಿ ಯಾರೋ ಒಬ್ರು ನಾಮಿನೇಷನ್ ಹಾಕಿದ್ರು. ಆ ನಾಮಿನೇಷನ್ ಹಾಕಿದ್ದು ಅವ್ರು ತೆಗಿಲಿಲ್ಲ. ತೆಗಿದ ತಕ್ಷಣ ಅನ್ನ ಹಾಕೋದು ಅಂತೇಳಿ ಓಡೋಗ್ಬಿಡ್ತಾರೆ. ಇದರ ಕೇಳಿಬೇಕಾದ್ರೆ ಈಗ್ಲೂ ನನಗೆ ಬೇಡವೇ ಬೇಡ, ನಾಕೊದ್ದು ಸ್ವಾಮಿ ನಾಕೊದ್ದೇ ಒದ್ದು ಅಂತ. ಏವೋ ಮೇ ಮುಂಡ ಮುಂಡಯ್ಯ, ನೀವು ಯಾಲ ಯಾವ್ದಲ್ಲಿ ಸೇರ್ಕೊಂಡ ಒಣ್ಣೆ ಕೂಡ ನಾಕೊದ್ದು ಅಂತ ಹೋದ್ರು. ಆ ವ್ಯಕ್ತಿ ಏನು ನಾಮಿನೇಷನ್ ಹಾಕಿದ್ರೋ 5 ಗಂಟೆ 10 ನಿಮಿಷದಲ್ಲಿ ನಾನು ಆ ಎಮ್ಮನ್ನ ಕರ್ಕೊಂಡು ಬಂದೆ. ನಿನಗೆ ಮಾಡೋದಿಲ್ಲ, ನಾವು ನೀನು ತೆಗಿದೇ ಇದ್ರೆ ನಿನಗೆ ಕ್ಯಾನ್ವಾಸ್ ಮಾಡೋದಿಲ್ಲ ಅಂತ ಹೇಳಿದ್ವಿ. ತಕ್ಷಣ 5 ಗಂಟೆ 10 ನಿಮಿಷದಲ್ಲಿ 5 ಗಂಟೆಗೆ ಮುಗಿದೋಗಿತ್ತು ಸಮಯ. 5 ಗಂಟೆ 10 ನಿಮಿಷದಲ್ಲಿ ಆ ಎಮ್ಮನ್ನ ವಾಪಸ್ ತೆಗೆಸಿದೆ ನಾನು. 5 ಗಂಟೆ 10 ನಿಮಿಷದಲ್ಲಿ ತೆಗಿದೇ ಇದ್ದಿದ್ರೆ ಅವತ್ತು ರಾಜಗೋಪಾಲ್ ಅವ್ರು ಗೆಲ್ತಾ ಇರ್ಲಿಲ್ಲ. ಆದ್ರೂ ಕೂಡ ರಾಜಗೋಪಾಲ್ ಅವ್ರಿಗೆ ಅವತ್ತು ಕನಿಷ್ಠ ಹಣವನ್ನ ಖರ್ಚು ಮಾಡೋ ಮಾತ್ರ ಮಾಡಿದ್ವಿ. ನಾವೆಲ್ಲ ಕೂಡ ಹಣ ಹಾಕೊಂಡ್ವಿ. ಯಾಕೆ, ಒಂದು ಹಿಂದುಳಿದ ಸಮಾಜದ ಇವರು ಒಂದು ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಟ್ರ್ಯಾಕ್ಟರ್ ಗುರುತಿನಲ್ಲಿ ಅವರನ್ನ ಈ ಎರಡೂ ಜಿಲ್ಲೆಗಳಿಗೆ JDS ಪಕ್ಷದಲ್ಲಿ ಒಂದೇ ಒಂದು ಜಿಲ್ಲಾ ಪರಿಷತ್ ಗೆದ್ದಿದೆ ಅಂತಂದ್ರೆ ಅದು ರಾಜಗೋಪಾಲ್ ಅವರ ಆ ಸಂದರ್ಭದಲ್ಲಿ. ಅಷ್ಟು ಚೆನ್ನಾಗಿ ನಮ್ಮ ಒಂದು ಹೋಬಳಿ ಬೈರಕೂರು ಹೋಬಳಿ ಅವರನ್ನ ಬೆಂಬಲಿಸಿದವತ್ತು ಅವತ್ತು ಒಳ್ಳೆ ಕೆಲಸನೂ ಮಾಡ್ಕೊಂಡು ಬಂದಿದ್ದಾರೆ. ಎರಡನೇ ಬಾರಿ ಕೂಡ ಅವ್ರನ್ನ ಬೆಂಬಲಿಸಿ ಅವ್ರನ್ನ ಇದು ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸಮಯ ಬಂದಾಗ ನೀವು ಎಲ್ಲರೂ ಕೂಡ ಆ ಒಂದು ಸ್ಪರ್ಧೆಗೆ ತಯಾರಾಗಬೇಕಾಗ್ತದೆ. ರಾಜಕೀಯದ ಅಧಿಕಾರ, ಆರ್ಥಿಕ ಅಧಿಕಾರ ಸಿಗದೆ ಹೊರತುನು ಮಡಿವಾಳ ಸಮಾಜ ಉದ್ಧಾರ ಆಗೋದಿಕ್ಕೆ ಸಾಧ್ಯ ಇಲ್ಲ. ಯಾರು ನಮ್ಮ ಸಮಾಜದಲ್ಲಿ ಮಡಿವಾಳ ಸಮಾಜದಲ್ಲಿ ಮುಂದೆ ಹೋಗಿದಾರೋ ಅವರು ಹಿಂದೆ ಇರ್ತಕ್ಕಂಥವ್ರನ್ನ ಗುರುತಿಸಬೇಕಾಗ್ತದೆ. ಆ ಹಿಂದೆ ಇರ್ತಕ್ಕಂಥವ್ರನ್ನ ತಮ್ಮ ಜೊತೆ ಗೆಳ್ಕೋಬೇಕಾಗ್ತದೆ. ನಾನೊಬ್ಬ ಚೆನ್ನಾಗಿದ್ರೆ ಸಾಕು, ಬೇರೆಯವರೆಲ್ಲ ಏನಾದರೂ ಆಗ್ಲಿ ಅನ್ನೋ ಒಂದು ಉದಾಸೀನ ಮನೋಭಾವ ನಾವು ಬಿಡಬೇಕಾಗ್ತದೆ. ನಾವು ಚೆನ್ನಾಗಾಗಿದ್ದೀವಿ, ನಮ್ಮ ಜನಾಂಗವನ್ನ ನಾವು ಮೇಲೆ ತಗೋಬೇಕು ಅನ್ನೋ ಒಂದು ಗುರಿ ಇರ್ಬೇಕು. ಈ ಒಂದು ಗುರಿ ಇದ್ರೆ ಮಾತ್ರನೇ ಸಮಾಜ ಮುಂದೆ. ಈ ಸಮಾಜದಲ್ಲಿ ಬುದ್ಧಿವಂತರು ಇದ್ದಾರೆ. ಹಾಗೇನೆ ಏನು ಸಮಾಜದಲ್ಲಿ ನಾವು ಅವರಿಗೆ ಬೇಕಾಗಿರ್ತಕ್ಕಂತ ಒಳ್ಳೆ ವಿದ್ಯಾಭ್ಯಾಸವನ್ನು ಕೂಡ ನಾವು ಕೊಡಬೇಕಾಗ್ತದೆ. ಯಾವತ್ತೇ ಆಗ್ಲಿ ವಿದ್ಯಾಭ್ಯಾಸ ಮತ್ತು ಆರ್ಥಿಕ ಶಕ್ತಿ ಇದ್ರೆ, ರಾಜಕೀಯ ಶಕ್ತಿ ಇದ್ರೆ ತಮ್ಮ ಸಮಾಜ ಅಂದ್ರೆ ಮಡಿವಾಳರ ಸಮಾಜ ನಿಜಕ್ಕೂ ಕೂಡ ಮುಂದೆ ಬರೋದ್ರಲ್ಲಿ ಎರಡು ಮಾತೇ ಇಲ್ಲ. ಕೊನೆಯದಾಗಿ ನಾನು ಇಲ್ಲ ಒಂದನ್ನ ತಮ್ಮಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ JDS ಪಕ್ಷ ಆಲಂಗೂರು ಶ್ರೀನಿವಾಸರವರ ಕಾಲದಿಂದ ಕೂಡ ಮಡಿವಾಳ ಸಮಾಜವನ್ನ ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಬಹಳಷ್ಟು ಶ್ರಮಿಸುತ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತ ವಿಚಾರನೇ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ನಾನು ಈಗಾಗಲೇ ನಮ್ಮ ಸಮೃದ್ಧಿ ಮಂಜುನಾಥ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ನೋಡು, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಇನ್ನೂ ಸಮುದಾಯ ಆರಂಭಕ್ಕೆ ಶುರು ಮಾಡಲಿಲ್ಲ. ಈ ಸಮಾಜದ ಮುಖಂಡರುಗಳೆಲ್ಲಾನು ನಾವು ಏನಾದರೂ ಮಾಡಿ ಇಲ್ಲಿ ಒಂದು ಸಮುದಾಯ ಭವನವನ್ನು ನಿರ್ಮಿಸಲೇಬೇಕು ಅಂತೇಳಿ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಇಷ್ಟೊತ್ತುವರೆಗೂ ನನ್ನ ಹತ್ರ ಮಾತಾಡ್ತಾ ಇದ್ದೆ. ನಮಗಿಚ್ಛಾಶಕ್ತಿ ಇದೆ ಇಲ್ಲಿ ಸಮುದಾಯ ಭವನ ಕಟ್ಟೋದಿಕ್ಕೆ. ನೀವು ಕೂಡ ಆ ಇಚ್ಛಾಶಕ್ತಿ ಬೆಳೆಸ್ಕೋಬೇಕು. ಆ ಬೆಳೆಸ್ಕೊಂಡು ಸಮುದಾಯವನ್ನ ಆರ್ಥಿಕವಾಗಿ ಮೇಲೆ ತಗೊಂಬರ್ಬೇಕು ಮತ್ತು ತಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.